ಸ್ಥಳೀಯ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಡಾಕ್ಟರ್ ಎನ್ ಎಂ ಅಗದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂಕಲಿ ಸಂಯುಕ್ತಾಶ್ರಯದಲ್ಲಿ 10ನೇ ತರಗತಿ ಬೀಳ್ಕೊಡುವ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆ ಶಿಕ್ಷಕರನ್ನು ಸ್ಮರಿಸ್ತಾ ವಿದಾಯವೆಂದ್ರೆ ನೆನಪುಗಳ ಮೆರವಣಿಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಬಾರಿ ಮಧುರ ನೆನಪುಗಳಿಂದ ತೊಯ್ದು ತೊಟ್ಟಿಕ್ಕುವ ವಿದಾಯದ ಆರ್ದ್ರ ಗಳಿಗೆಯೆಂದು ಒಮ್ಮೆಯಾದರೂ ಹಾದು ಹೋಗಿರದೇ ಇರಲಾರದು. ಅದು ತವರು ಮನೆಯಿಂದ ತಂಗಿಯನ್ನು ಕಳುಹಿಸಿಕೊಡುವ ಭಾವನಾತ್ಮಕ ಸನ್ನಿವೇಶವೇ ಆಗಿರಬಹುದು. ಓದಿದ ಶಾಲೆ ಕಾಲೇಜನ್ನು ಬಿಟ್ಟು ಹೊರಬರುವ ಕೊನೆಯ ದಿನವೇ ಇರಬಹುದು. ಇವೆಲ್ಲವೂ ಜೀವನದಲ್ಲಿ ಅನಿವಾರ್ಯ. ಆದರೂ ಸಹ ಈ ಶಾಲೆ ಬಿಟ್ಟು ಹೋಗುವುದು ದುಃಖದ ಸಂಗತಿಯಾದರೂ ನಮ್ಮೆಲ್ಲರ ಭವಿಷ್ಯ ರೂಪಿಸಲು ಮುಂದಿನ ಶಿಕ್ಷಣಕ್ಕಾಗಿ ನಾವೆಲ್ಲರೂ ಈ ಶಾಲೆಯಿಂದ ವಿದಾಯ ಪಡೆಯಲೇಬೇಕು. ಈ ನಿಟ್ಟಿನಲ್ಲಿ ಶಾಲೆಯ ಶಿಕ್ಷಕರು ನಮಗೆ ಕಲಿಸಿದ ಶಿಸ್ತು, ಒಳ್ಳೆಯ ಜ್ಞಾನ ನಾವುಗಳೆಂದು ಮರೆಯಲು ಸಾಧ್ಯವಿಲ್ಲ ಎಂದು ಕೆಲವು ವಿದ್ಯಾರ್ಥಿಗಳು ತಮ್ಮ ಭಾವನಾತ್ಮಕ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಎನ್ ಎಂ ಅಗದುಮ್ ಅವರು, ಮಕ್ಕಳು ತಮ್ಮ ಶಾರೀರಿಕ ಬೆಳವಣಿಗೆಯೊಂದಿಗೆ ತಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸ್ವಯಂವನ್ನು ಹೊಂದಿರಬೇಕು. ಜೊತೆಗೆ ಇಂದಿನ ಮಕ್ಕಳೇ ಮುಂದಿನ ನಾಗರಿಕರಾಗುವರು. ಆದ್ದರಿಂದ ಮಕ್ಕಳು ತಮ್ಮ ತಂದೆ ತಾಯಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಮುನ್ನಡೆಯಬೇಕೆಂದು ಮಾತನಾಡಿದರು. ನಿಮ್ಮ ಜೀವನದಲ್ಲಿ ಏನೇ ಮಾಡಿದ್ರು ಒಳ್ಳೇದನ್ನು ಮಾಡ್ತಾರೆ. ಯಾಕಂತಂದ್ರೆ ನಿಮಗೆ ಸುಳ್ಳು ಹೇಳಿ ಅಥವಾ ಕೆಟ್ಟ ತಪ್ಪು ಮಾಡಲಿಕ್ಕೆ ಅಲ್ಲಿ ಸಮಯ ಅಥವಾ ನಿಮಗೆ ಆ ವಿಚಾರಣೆ ಮನೆ ಬರೋದಿಲ್ಲ. ಅದಕ್ಕೆ ನೀವು ತಂದೆ ತಾಯಿಯಾಗಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ, ಎಷ್ಟು ಒಳ್ಳೆಯವರಾಗಿ ಬೆಳಿತೀರಿ, ಅದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಇರ್ತದೆ. ನೀವು ಏನೇ ಆಗ್ಬೋದು, ನಾಳೆ ಪ್ರೊಫೆಷನಲ್ ಕೋರ್ಸ್ ಹೋಗ್ಬೋದು, ಏನೋ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಫಿಲ್ಮ್ ಆಕ್ಟರ್ ಆಗ್ಬೋದು, ಏನು ಬೇಕಾದ ಆಗ್ಬೋದು. ಆದರೆ ಆ ಒಂದು ಪ್ರಯತ್ನ ಏನಿದೆ ಅಲ್ಲ, ಆ ಪ್ರಯತ್ನದ ಜೊತೆಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಎಲ್ಲ ಕುಟುಂಬದವರಿಗೆ. ಅದೇ ರೀತಿಯಾಗಿ ಸಂಸ್ಥೆ ಖಜಾಂಜಿಗಳಾದ ಶ್ರೀಮತಿ ಲಲಿತಾ ಮಗದುಮ್ ಅವರು ನಿಮಗೆ ಶಿಕ್ಷಕರು ನೀಡಿದ ವಿದ್ಯೆಯನ್ನು ಸದುಪಯೋಗ ಪಡಿಸಿಕೊಳ್ಬೇಕೆಂದು ಮಾತನಾಡಿದ್ರು. ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ ಅಂತ, ಅದರ ಜೊತೆ ಎಂದು ಇಲ್ಲಿರಂತ ಹಾಗೆ ಬಂದಿದ್ದೀರ ಅಂತ ನಾನು ತಿಳ್ಕೊತೀನಿ. ಇನ್ನು ಮುಂದೂ ಕೂಡ ಅವ್ರಿಗೆ ಯಾವತ್ತು ಮೋಸನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಷ್ಟು ನೀವು ಅವ್ರ ಕಣ್ ಮುಂದಿರ್ತೀರ, ಇಲ್ಲಿ ಹೊರಗಡೆ ಇರ್ತೀರ. ಬಹಳ ಕರೆನ್ಸ್ ಪಾಪ ನನ್ನ ಮಗ ಹೊರಗಡೆ ಇದ್ದ ಅಂತ ನೀವು ಕೇಳಷ್ಟು ದುಡ್ಡು ಕಳಿಸ್ತಿರ್ತಾರೆ. ಬಟ್ ನಿಮ್ ತಂದೆ ತಾಯಿ ಅದನ್ನು ಯಾವ ರೀತಿ ಗಳಿಸ್ತಿರ್ತಾರಂತ ಅನ್ನೋದು ಪ್ರತಿ ಒಂದ್ಸಲ ಜೈಲಲ್ಲಿ ಕೈ ಹಾಕುವಾಗ ನೆನಪು ಮಾಡಿದ್ರು ನಾನು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರಾಂಶುಪಾಲರಾದ NS ನಿಡಗುಂದೆ, ವರ್ಗ ಶಿಕ್ಷಕರಾದ ಸಂತೋಷ ಚೌಹಾನ ಹಾಗೂ ಎಲ್ಲ ವಿಷಯ ಶಿಕ್ಷಕರು ವಿದ್ಯಾರ್ಥಿಗಳ ಮುಂದಿನ ಶಿಕ್ಷಣಕ್ಕಾಗಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾದ ರಮೇಶ್ ಕೋನಕೇರಿ ಅವರು, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಂಸ್ಥೆ ಹೆಸರು, ತಂದೆ ತಾಯಿ, ಗುರು ಹಿರಿಯರ ಗೌರವ ಹೆಚ್ಚಿಸಬೇಕೆಂದು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಸುರೇಶ್ ಬಿ ಚೌಗುಲೆ, ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಜೀವನ ಕಟ್ಟಿಕೊಳ್ಬೇಕೆಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಉಪಪ್ರಾಚಾರ್ಯರಾದ ಶ್ರೀಮತಿ ವೈಶಾಲಿ ಇಂಗಳೆ, ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಸಮಸ್ತ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ಸದರಿ ಕಾರ್ಯಕ್ರಮವನ್ನು CBSE ವಿಭಾಗದ 9ನೇ ತರಗತಿಯ ವಿದ್ಯಾರ್ಥಿಗಳಾದ ಪೂರ್ವ ಜಾಧವ್ ನಿರೂಪಿಸಿದ್ಲು, ಸ್ನೇಹ ಉಮರಾಣಿ ಸ್ವಾಗತಿಸಿದ್ಲು, ರಿಯಾ ಕಾಲಗೆ ವಂದಿಸಿದ್ಲು.